ಈಗಿನ ಸಮಾಜದಲ್ಲಿ ಚಿಕ್ಕ ಹೆಣ್ಣು ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ. ಈ ಸಮಾಜದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಈ ಲೈಂಗಿಕ ಶಿಕ್ಷಣ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. HIV AIDS ಮಾರಣಾಂತಿಕ ಕಾಯಿಲೆಗಳಿಂದ ದೂರ ಉಳಿಬೇಕಾದ್ರೆ ಲೈಂಗಿಕ ಶಿಕ್ಷಣದ ಅರಿವು ಬೇಕೇ ಬೇಕು. ಅದರ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ಇಂದು ಸೇಂಟ್ ಜೋಸೆಫ್ ಯೂನಿವರ್ಸಿಟಿಯಲ್ಲಿ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ ಹಾಗೂ ಲೈಂಗಿಕ ಕಾರ್ಯಕರ್ತರ ರಕ್ಷಣೆ ಸಲುವಾಗಿ ಸರ್ಕಾರ ಕೆಲವೊಂದಿಷ್ಟು NGOಗಳು ಮತ್ತು ಸೇಂಟ್ ಜೋಸೆಫ್ ಯೂನಿವರ್ಸಿಟಿ ಜೊತೆ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ಕೂಡ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳುವಂತಹ ಅವಕಾಶ ಕಲ್ಪಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸೇಂಟ್ ಜೋಸೆಫ್ ಯೂನಿವರ್ಸಿಟಿಯ ಸೈಕಾಲಜಿ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಸ್ಟೀಫನ್ ಈದಿನ.com ಜೊತೆ ಮಾತಾಡಿದ್ದಾರೆ. ಈ ಕಾರ್ಯಕ್ರಮ ಮೇನ್ಲಿ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸರ್, ಇದು ಮೋಸ್ಟ್ಲಿ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸು ಹೈಯರ್ ಎಕ್ಸಿಕ್ಯೂಟಿವ್ ಎಂಪ್ಲಾಯೀಸ್ ಎಲ್ಲ ಬಂದಿದ್ದಾರೆ. ಅವರು ಇದು ಜೆಂಡರ್ ಸೆನ್ಸಿಟೈಸೇಷನ್ ಅಂತ, ಅದು ಮಹಿಳೆಯರು ಮತ್ತು ಮಕ್ಕಳಿಗೆ ಸೇಫ್ಟಿ ಬಗ್ಗೆ ಮತ್ತು ಸೆಕ್ಸ್ ವರ್ಕರ್ಸ್ ಪ್ರೊಟೆಕ್ಷನ್ಸ್ ಬಗ್ಗೆ ಒಂದು ಕಾನ್ಫರೆನ್ಸ್ ನಡೀತಾ ಇದೆ. ಆ ಕಾನ್ಫರೆನ್ಸಲ್ಲೇ ಎಲ್ಲ ಅವರವರು ಒಪಿನಿಯನ್ಸ್ನ ಶೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವತ್ತಿಂದ ಅವ್ರಿಗೆ ಒಳ್ಳೇದಾಗುತ್ತೆ, ಆ ಒಂದು ಪ್ರೋಗ್ರಾಮ್ ಒಂದು ಸೇಫ್ಟಿ ಮೆಷರ್ಸ್ ಆಗುತ್ತೆ ಅಂತ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಈಗ ನಾವು ನೋಡ್ಬೋದು ಜಾಸ್ತಿ ಸೆಕ್ಷುವಲ್ ಅಬ್ಯೂಸ್ ಜಾಸ್ತಿ ನಡೀತಾ ಇದೆ, ಡೊಮೆಸ್ಟಿಕ್ ಸೆಕ್ಷುವಲ್ ಅಬ್ಯೂಸ್ ಆಗ್ತಾ ಇದೆ. ಸೊಸೈಟಿಯಲ್ಲೂ ಸೆಕ್ಷುವಲ್ ಅವೇರ್ನೆಸ್ ಕಡಿಮೆ ಆಗಿದೆ. ಅದಕ್ಕೆ ಅವ್ರಿಗೆ ಇನ್ಕ್ಲೂಷನ್ ಆಗಬೇಕು, ಯಾಕಂದರೆ ಟ್ರಾನ್ಸ್ಜೆಂಡರ್ಸು ಇದ್ದಾರೆ, ಅವ್ರಿಗೆ ಇನ್ಕ್ಲೂಷನ್ ಆಗಬೇಕು, ಸೊಸೈಟಿಲಿ ಇನ್ಕ್ಲೂಷನ್ ಆಗಬೇಕು. ಸೆಕ್ಸ್ ವರ್ಕ್ಸ್ ಪ್ರೊಟೆಕ್ಷನ್ಸ್ ಇರಲ್ಲ, ಸೊ ಅವ್ರಿಗೆ ಒಂದು ಮಾರ್ಜಿನಲೈಸ್ ಕಮ್ಯುನಿಟೀಸು, ಅವ್ರಿಗೇ ಇದು ಅವೇರ್ನೆಸ್ ಆಗುತ್ತೆ ಅಂತ. ಅವ್ರಿಗೆ ಮಾತ್ರ ಅವೇರ್ನೆಸ್ ಇಲ್ಲ, ಸೊಸೈಟಿ ಅವ್ರ ಇನ್ಕ್ಲೂಡ್ ಮಾಡಬೇಕು ಸೊಸೈಟಿಯಲ್ಲಿ, ಅವ್ರಿಗೆ ಒಂದು ಈಕ್ವಲ್ ಆಪರ್ಚುನಿಟೀಸ್ ಇರಬೇಕು, ಅವ್ರನ್ನ ಈಕ್ವಲ್ ಟ್ರೀಟ್ ಮಾಡಬೇಕು ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೇ ಈ ಕಾನ್ಫರೆನ್ಸ್ ನಡೀತಾ ಇರುತ್ತೆ. ಸೊ ಈ ಪ್ರೋಗ್ರಾಮು ಯಾವ ಯೂನಿವರ್ಸಿಟಿ ನಡೀತಾ ಇದ್ದಾರೆ, ಮಕ್ಕಳು ಈಗ ಕರೆಂಟ್ ಜನ್ರೇಷನ್ಸು ಅವ್ರಿಗೆ ಗೊತ್ತಾಗಬೇಕು ಈ ಥರ ಈಗ ಆಗ್ತಾ ಇದೆ ಅಂತ. ಅವ್ರಿಗೆ ಅವೇರ್ನೆಸ್ ಇರಬೇಕು, ಅವ್ರನ್ನ ಹೆಂಗೆ ಅವ್ರನ್ನ ಲೈಕ್ ಹೆಂಗೆ ಬೆಳೆಸಬೇಕು, ಈಕ್ವಲ್ ಆಗಿ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಇದು ಪ್ರೋಗ್ರಾಮ್ ನಡೀತಾ ಇದೆ. ಲೈಂಗಿಕ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇರೋ ಆಶೋದಯ ಸಮಿತಿ ಮೈಸೂರು ಈ ಸಂಸ್ಥೆಯಿಂದ ಬಂದಂತ ಅಕ್ರಮ್ ಪಾಷಾ ಕೂಡ ಈ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ. ನಾನು ಆಶೋದಯ ಸಮಿತಿಯಿಂದ ನಾನು ಮೈಸೂರಲ್ಲಿ ಕೆಲಸ ಮಾಡ್ತೇನೆ. ಆಶೋದಯ ಸಮಿತಿ ಬಂದು ಒಂದು ಸೆಕ್ಸ್ ವರ್ಕರ್ ಆರ್ಗನೈಸೇಷನ್ ಆಗಿದೆ. ಇಲ್ಲಿ ನಾವು ಲೈಂಗಿಕ ಕಾರ್ಯಕರ್ತರ ಜೊತೆ ಕೆಲಸ ಮಾಡ್ತೀವಿ. ಮುಖ್ಯವಾಗಿ ಈ ಒಂದು ಮೀಟಿಂಗ್ ಆಗ್ತಾ ಇರೋದು ಹೇಳಬೇಕಂದ್ರೆ ಸುಪ್ರೀಂ ಕೋರ್ಟಿನಲ್ಲಿ ಬಂದಿರುವಂಥ ತೀರ್ಪು, ಈ ಒಂದು 10 ತೀರ್ಪಿನ ಬಗ್ಗೆ ನಮ್ಮ ಇನ್ನೂ ಸಾಕಷ್ಟು ಅಧಿಕಾರಿಗಳಿಗೆ ಅರಿವು ಮೂಡಿಸಲಿಕ್ಕೆ ಬಂದಿದ್ದೀವಿ. ಯಾಕಂದರೆ ಸರ್ ಸುಪ್ರೀಂ ಕೋರ್ಟಲ್ಲಿ ತೀರ್ಪಂತೂ ಸಿಕ್ಕಿದೆ ನಮ್ಮ ಸಮುದಾಯಕ್ಕೆ, ಆದರೆ ಆ ತೀರ್ಪಿನ ಏನು ನಡೀಬೇಕು ಫಲಿತಾಂಶ ಅದು ಇನ್ನೂ ಗ್ರೌಂಡ್ ಲೆವೆಲ್ಗೆ ಬಂದಿಲ್ಲ. ಸೊ ಆ ಗ್ರೌಂಡ್ ಲೆವೆಲ್ಗೆ ಬರಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳನ್ನು ಈ ಒಂದು ಈ ಓರಿಯೆಂಟೇಷನ್ ಮುಖಾಂತರ ಹಾಗೂ ಈ ಒಂದು ಸುಪ್ರೀಂ ಕೋರ್ಟಿನ ಏನೇನು ತೀರ್ಪುಗಳು ನಮ್ಮನ್ನು ಬಂದಿದೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಬಂದಿದ್ದೀವಿ. ಸೊ ಇವತ್ತು ನಮಗೆ ಇದೊಂದು ಪ್ಲಾಟ್ಫಾರಮ್ ಸಿಕ್ಕಿದೆ ಅಲಯನ್ಸ್ ಹಾಗೂ ಆಲ್ ಇಂಡಿಯಾ ನೆಟ್ವರ್ಕ್ ಆಫ್ ಸೆಕ್ಸ್ ವರ್ಕರ್. ಇದು ಭಾರತದ ಸೆಕ್ಸ್ ವರ್ಕರ್ ಒಂದು ಒಕ್ಕೂಟ ಆಗಿದೆ. ಇದು ಸೆಕ್ಸ್ ವರ್ಕರ್ ಭಾರತದ ಎಲ್ಲ ಮೂಲೆ ಮೂಲೆಯಲ್ಲಿರುವ ಸೆಕ್ಸ್ ವರ್ಕ್ಗಳು ಇದರಲ್ಲಿ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸೆಕ್ಸ್ ವರ್ಕರ್ ಕಮ್ಯುನಿಟಿಗೆ ಏನು ಸುಪ್ರೀಂ ಕೋರ್ಟಿಂದ ಒಂದು ಫಲಿತಾಂಶ ಸಿಕ್ಕಿದೆ ಅದ್ರ ಬಗ್ಗೆ ಎಲ್ಲರ ಬಗ್ಗೆ ಅರಿವು ಮೂಡಿಸೋಕೆ ಬಂದಿದೆ. ಯಾಕಂದರೆ ಇದು ಶಿಕ್ಷೆ ಈಗಿರೋಂಥ ಯುವ ಪೀಳಿಗೆಗಳಿಗೆ ಇದು ಅರಿವು ಮೂಡಿಸ್ಬೇಕು. ಯಾಕಂದರೆ ಈವಾಗಲೂ ಯುವ ಪೀಳಿಗೆಯಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಅರಿವು ಇಲ್ಲ. ಆ ಕಾರಣದಿಂದ ಏನು ಕಳಂಕ ತಾರತಮ್ಯ ಆಗುತ್ತೆ ಅದು ಹೋಗಲಾಡ್ಸೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಜೊತೆಗೆ ನಮ್ಮ ಹಕ್ಕುಗಳು ಏನು, ಯಾಕಂದರೆ ಒಂದು ಸೆಕ್ಸ್ ವರ್ಕರ್ ಕಮ್ಯುನಿಟಿ ಅನ್ನೋದು ಆ ಲಿಂಗದ ಬಗ್ಗೆ ತಗೊಂಡು ಏನು ಕಳಂಕ ತಾರತಮ್ಯ ಆಗುತ್ತೆ ಅದು ತಡೆಗಟ್ಟಕ್ಕೆ ಅವಕಾಶ ಆಗುತ್ತೆ. ನಮ್ಮ ಯುವ ಪೀಳಿಗೆಗಳಿಗೂ ಈ ಒಂದು ಎಲ್ಲರಿಗೆ ತಿಳಿದಿರೋದೇ ನಮ್ಮ ಹಕ್ಕುಗಳೇನು. ನಾವು ಈಗ ಯಾರೇ ಆಗಲಿ ಬೀದಿಯಲ್ಲಿ ಒಂದು ನಿಂತಿದೆ ನೋಡಲಿ ಒಂದು ಸೆಕ್ಸ್ ವರ್ಕರ್ ನಿಂತಿದ್ದಾಳೆ ಅನ್ನೋ ಒಂದು ಹೇಳೋ ಭಾವನೆ ಇದೆ. ಆದರೆ ಸೆಕ್ಸ್ ವರ್ಕರು ಓ ನಮ್ಮ ಥರ ಜನ ಸಾಮಾನ್ಯರಂತೇನೆ, ಅವರು ಹೊಟ್ಟೆಪಾಡಿಗೆ ನಿಂತಿದ್ದಾರೆ ಅನ್ನೋ ಆ ಒಂದು ಮನೋಭಾವನೆ ಇದೆಲ್ಲ ಅದು ಪರಿವರ್ತನೆ ಆಗೋದು ತುಂಬ ಮುಖ್ಯವಾಗಿದೆ. ಇನ್ನು ಈ ಸೇಂಟ್ ಜೋಸೆಫ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂತ ಫಾದರ್ ವಿಕ್ಟರ್ ಲೋಬೋ ಅವರು ಕೂಡ ಲೈಂಗಿಕ ಶಿಕ್ಷಣ ಮುಂದಿನ ಪೀಳಿಗೆಗೆ ಎಷ್ಟು ಮುಖ್ಯ ಅನ್ನೋ ಬಗ್ಗೆ ವಿವರಣೆ ನೀಡಿದ್ರು. ಇದು ಸರ್ಕಾರ ಮತ್ತು ಕೆಲವು NGOಗಳು ಜೊತೆ ಸೇರಿ ಮತ್ತು ಸೇಂಟ್ ಜೋಸೆಫ್ಸ್ ವಿಶ್ವವಿದ್ಯಾಲಯ ಜೊತೆ ಸೇರಿ ಈ ಕಾರ್ಯಕ್ರಮ ಮಾಡುತ್ತೆ. ಯಾಕೆ ಪ್ರತ್ಯೇಕವಾಗಿ ಇದು HIV/AIDS ಅದರಿಂದ ನರಳಿದಿರುವ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮ ಹಮ್ಮಲಾಗಿದೆ. ನಾವು ಕೂಡ ನಮಗಿಲ್ಲಿ ಬೆಂಬಲ ಅಂತ ಒಂದು ಔಟ್ರೀಚ್ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮಿಂದ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಸಮುದಾಯಗಳಿಗೆ ಹೋಗಿ ಸೇವ್ ಮಾಡ್ತಿದ್ದಾರೆ. ಅದರಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ಮಹಿಳೆಯರು
ಅವರು ಸಮಾಜದಿಂದ ಹೇಳುವುದಾದರೆ ಸ್ವಲ್ಪ ಬಹಿಷ್ಕೃತಗೊಂಡವರು. ಅವರಿಗೆ ಎಚ್ ಐ ವಿ ಅಂತ ನೋಡಿದ ಕೂಡಲೇ ಯಾರ ಕುಟುಂಬದವರೇ ಅವರಿಗೆ ಒಪ್ಪಿಕೊಳ್ಳುವುದಿಲ್ಲ, ಅವರ ಜೀವನ ಏನು ಗತಿ. ಆದ್ದರಿಂದ ಅಂಥವರಿಗೆ ಸಾಂತ್ವನ ತೋರಲು ಮತ್ತು ಅವರಿಗೆ ಸ್ವಂತ ಸಹಭ್ರಾತೃತ್ವ ಬೆಳೆಸಲು ಸರ್ಕಾರ, ಎನ್ ಜಿ ಒಗಳು ಮತ್ತು ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮೊತ್ತ ಮೊದಲಾಗಿ ನಾವು ನಮ್ಮ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಇಗ್ನಾಟಿಸ್ ಮೂರು ದಿನದ ಯೂತ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೇವೆ. ಅದರಲ್ಲಿ ಸಾಮಾಜಿಕ ವಿಶ್ಲೇಷಣೆ ಅದನ್ನು ನಾವು ಕಂಡಕ್ಟ್ ಮಾಡ್ತೇವೆ. ಅದರಲ್ಲಿ ಎಲ್ಲ ವಿವರಗಳನ್ನು ಹೇಳ್ತೇವೆ. ಅದನ್ನು ಹೇಳಿ ಅದರ ನಂತರ ನಮ್ಮ ಪ್ರತಿಯೊಂದು ವಿದ್ಯಾರ್ಥಿಗಳು ಇಲ್ಲಿಂದ ಅವರಿಗೆ ಡಿಗ್ರಿ ಸಿಗಬೇಕಾದ್ರೆ ಅವರು ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ 60 ತಾಸು ಸಮಾಜ ಸೇವೆ ಮಾಡಬೇಕು. ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ 40 ತಾಸು ಸಮಾಜ ಸೇವೆ ಮಾಡಬೇಕು. ಈ ಸಮಾಜ ಸೇವೆಯಲ್ಲಿ ಅವರಿಗೆ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅಂಥ ಜನರಲ್ಲಿ ಮಾತನಾಡಿ ಅವರ ಅನುಭವ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳವರು ಈ ನಾರ್ತ್ ಕರ್ನಾಟಕ ಹೋಗಿ ಅವ್ರಿಗೆ ರಿಯಲಿ ಅವರಿಗೆ ಒಂದು ಫೀಲಿಂಗ್ ಆಗಿ ಭಾಳ ಮಂದಿ ವಾಪಸ್ ಬಂದು ಹಣ ಸಂಗ್ರಹ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಕ್ಕಳಿಗೆ ಅವರು ಓದಿಸ್ತಾರೆ. ಇದೇ ನಮಗೆ ಸಮಾಜವನ್ನು ಬೆಳೆಸಬೇಕು. ನಾವು ಇಂಥ ಒಂದು ಸಾಂತ್ವನ ಮತ್ತು ಸಹಭ್ರಾತೃತ್ವ ನಾವು ಬೆಳೆಸಬೇಕು. ಅದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸಮಾಜವನ್ನು, ಆ ಭಾರತದ ಸಮಾಜವನ್ನು ನೋಡಿಕೊಳ್ಳೋಕ್ಕೆ ಅವ್ರಿಗೆ ನಾವು ಕಲಿಸ್ತಿದ್ದೇವೆ. ಸೋಷಿಯಲ್ ಮೀಡಿಯಾ ಏನಾಗ್ತದೆ ನಮಗೆಲ್ಲರಿಗೂ ಗೊತ್ತು, ಇಂಟರ್ನೆಟ್ನಿಂದ ಎಲ್ಲ ಗೊತ್ತು. ನಾವು ಸರಿಯಾದ ಮಾಹಿತಿ ಅವರಿಗೆ ನೀಡದಿದ್ದರೆ ಅವರು ಬೇರೆ ದಾರಿ ಹಿಡಿದು ಬೇರೆ ಹಾಳಾಗ್ತಾರೆ. ಅದು ಹಾಳಾಗೋದಕ್ಕಿಂತ ಬದಲಾಗಿ ಅವರಿಗೆ ಮೌಲ್ಯ ಎಜುಕೇಷನ್, ನೀತಿ ಬೋಧನೆ ಅದು ಮಾಡಬೇಕು. ಆದರೆ ಯಾವ ರೀತಿ ಇದೆಲ್ಲ ನಾವು ಅವ್ರಿಗೆ ಮಾಹಿತಿ ಇದ್ದರೆ ಅವರು ಸರಿ ದಾರಿ ನಡೀತಾರೆ, ಇಲ್ಲದಿದ್ದರೆ ಸೋಷಿಯಲ್ ಮೀಡಿಯಾ ಅವರಿಗೆ ತಪ್ಪು ದಾರಿ ಕೊಡುತ್ತೆ. ಅದಕ್ಕೆ ಇದು ನಮ್ಮ ಜವಾಬ್ದಾರಿ, ನಮ್ಮದು ನಮ್ಮ ಸಮಾಜಕ್ಕೆ ಜವಾಬ್ದಾರಿ. ಈ ಮುಂದಿನ ಪೀಳಿಗೆಗೆ ನಾವು ಲೈಂಗಿಕ ಶಿಕ್ಷಣ ನೀಡಿ ಸರಿಯಾದ ಮೌಲ್ಯಗಳನ್ನು ನೀಡಿ ಅವರನ್ನು ಜೀವಿಸ ಮಾಡುವುದು ನಮ್ಮ ಕರ್ತವ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.